ಒಂದು ಇದ್ರದ್ದು ಉದ್ದೇಶ, ಪ್ರೆಸ್ ಮೀಟ್ ಉದ್ದೇಶನೇ ಅದು. ಅಂದ್ರೆ ನಮ್ ಸಿನಿಮಾ ಇದೆಲ್ಲ ಆಗಿದೆ, ಸೊ ಇನ್ಮೇಲೆ ನಾವು ಇದನ್ನ ಥಿಯೇಟ್ರಿಕಲ್ ರಿಲೀಸ್ಗೆ ವಿ ಆರ್ ಪ್ಲಾನಿಂಗ್. ಇನ್ಮೇಲೆ ಅದ್ರದ್ದು ಒಂದೊಂದೇ ಹಾಡುಗಳಾಗ್ಬೋದು, ಟೀಸರ್ಸ್ ಆಗ್ಬೋದು, ಟ್ರೈಲರ್ಸ್ ಆಗ್ಬೋದು, ಪ್ರತಿಯೊಂದನ್ನು ಹಂತ ಹಂತವಾಗಿ ರಿಲೀಸ್ ಮಾಡ್ಕೊತ ಇನ್ಮುಂದೆ ಜಾಸ್ತಿ ಭೇಟಿ ಆಗ್ತಾ ಇರೋಣ ಅಂತ ಅಷ್ಟೇ. ಡೆಫಿನೆಟ್ಲಿ ನನಗೆ ಅದು ಥಾಟ್ ಪ್ರೊಸೆಸ್ ಅಲ್ಲೂ ಬರಲ್ಲ. ಬಂದು ಎಲ್ಲ ಯೋಚನೆ ಮಾಡಿ ಹೇಳದ್ನಲ್ಲ, ಒಂದ್ ಮೂರ ಸ್ಕ್ರಿಪ್ಟ್ ಎಲ್ಲ ಅರ್ಧ ಬಿಸಾಕಿದೀನಿ, ಅದು ಬರಲ್ಲ. ಬಹುಶಃ ಅದು ಬಿಗಿನಿಂಗ್ ಇಂದಾನೆ ಆತರ ಇಂಜೆಕ್ಷನ್ ತಗೊಂಡಿರೋದಕ್ಕೆ ನಾವು ಕಮರ್ಷಿಯಲ್ ಇಂಜೆಕ್ಷನ್, ಸೊ ಹಂಗೆ ಹೋಗ್ತಾ ಇದೀವಿ. ಐ ಆಮ್ ವೆರಿ ಗ್ಲಾಡ್ ದಟ್ ಐ ಪ್ರೊಡ್ಯೂಸ್ ದಿಸ್ ಮೂವಿ ಅಲಾಂಗ್ ವಿತ್ ಮೈ ಫ್ರೆಂಡ್ಸ್ ಹರೀಶ್ ನಾರಾ ಅಂತ, ಸಚಿನ್ ತಪ್ಶೆಟ್ಟಿ ಅಂತ, ಮತ್ತೆ ನರಸಿಂಹ ಅಂತ. ನನ್ನ ಫ್ರೆಂಡ್ಸ್ ಎಲ್ಲರೂ ಕೈ ಜೋಡಿಸಿದ್ದಾರೆ. ಸ್ವಲ್ಪ ಮೀನಿಂಗ್ಫುಲ್ ಫಿಲ್ಮ್ಸ್ ಬರಬೇಕು ಸರ್, ಯಾಕೆಂತಂದ್ರೆ ಈ ತರದ್ದೊಂದು ಎಲ್ಲೋ ಒಂದಷ್ಟು ಬಂದಾಗ ನಾವು ನಷ್ಟ ಅನುಭವಿಸ್ತೀವೋ ಲಾಭ ಅನುಭವಿಸ್ತೀವೋ, ದಟ್ಸ್ ಅ ಡಿಫ್ರೆಂಟ್ ಥಿಂಗ್. ಅದು ತಿರ್ಗಾ ದುಡ್ಡು ಮಾಡ್ಕೊಳ್ಳೋ ಕಮರ್ಷಿಯಲ್ ಸಿನಿಮಾ ಇದ್ದೇ ಇದೆ, ಅದು ಅದೆಲ್ಲ ಅದೆಲ್ಲ ಪ್ರಾಬ್ಲಮ್ಮು. ಬಟ್ ದ ಥಿಂಗ್ ಈಸ್, ಎಲ್ಲೋ ಒಂದ್ ಕಡೆ ನಮ್ಮ ಜನಪದ ಕರ್ನಾಟಕದ ಗಂಡು ಕಲೆ ಅಂತೀವಿ ನಾವು ಡೊಳ್ಳು ಕುಣಿತನ, ಅಂದ್ರೆ ಅದಕ್ಕೊಂದು ಬೇರೆನೆ ತಾಕತ್ತು ಬೇಕು. ಅದ್ ಏನು, ಅದಕ್ಕಿರೋಂಥ ಥ್ರೆಟ್ ಏನು, ಮತ್ತೆ ಅದಕ್ಕಿರೋಂಥ ಸ್ಟ್ರೆಂತ್ ಏನು, ಥ್ರೆಟ್ಟು ಸ್ಟ್ರೆಂತ್ ಇದೆರಡರ ಮಧ್ಯನೇ ಇರೋದು ಸಿನಿಮಾ. ಓ ಹೆಂಗೆ ಮಾತಾಡ್ತಿದ್ರೆ ನಾನು ಹೇಳ್ಬಿಡ್ತೀನಿ ಅನ್ಸುತ್ತೆ ಕತೆ. ಈಗ ಅದೇ ಈಗ ಟ್ರೆಂಡ್ ನಡೀತಾ ಇರೋದು ಅದೇ ಸರ್, ಅದಕ್ಕೇನೆ ನಾವೊಂದು ಟ್ರೈ ತಗೊಳ್ಳೋಣ ಅಂತ ಮಾಡ್ತಾ ಇದ್ದೀನಿ. ಮತ್ತೆ ನಾನು ಈ ಇದರಲ್ಲಿ ಇನ್ನೊಂದು ಹೇಳಬೇಕು, ನಮ್ಮ ಪದ್ಮಶ್ರೀ ವಿಜೇತರಾದಂಥ ಮಂಜಮ್ಮ ಜೋಗತಿಯವರ ತಂಡ ಕೂಡ ಈ ನಮ್ಮ ಚಿತ್ರದಲ್ಲಿ ಒಂದು ಹಾಡು ಹಾಡಿದ್ದಾರೆ, ಬಹಳ ಅದ್ಭುತವಾಗಿ ಹಾಡಿದ್ದಾರೆ. ಐ ಥಿಂಕ್ ಓಪನಿಂಗ್ ಸಿನಿಮಾ ಆಗೋದೆ ಅವರ ಒಂದು ಒಂದು ಹಾಡು. ಇದರಿಂದ ಎಲ್ಲಿ ನಾವೆಲ್ಲ ಒಂದು ಕಡೆ ನನಗೆ ಅವ್ರ ವಾಯ್ಸು ಮತ್ತು ಅವ್ರು ಹಾಡೋವಂಥ ಟೆಕ್ಸ್ಚರ್ ಇವೆಲ್ಲ ಕೇಳಿದ್ರೆ ಬಹುಶಃ ನಾವು ಅದನ್ನು ತುಂಬ ಇನ್ನೂ ಎಕ್ಸ್ಪ್ಲೋರ್ ಮಾಡಬೇಕು ಅದನ್ನ, ಆ ಒಂದು ವಾಯ್ಸ್ನ, ಆ ಒಂದು ಇದನ್ನ ಕಮರ್ಷಿಯಲ್ ಸಿನಿಮಾ ಇದು ಎಲ್ಲದಕ್ಕೂ ಬಳಸ್ಕೋಬೇಕು ಅನ್ನೋ ಒಂದು ಥಾಟ್ ಬಂತು. ಐ ಥಿಂಕ್ ದಟ್ ಇಸ್ ಗೋಯಿಂಗ್ ಟು ಬಿ ಅ ಸೂಪರ್ಬ್ ಸಾಂಗ್ ಇನ್ ಅವರ್ ಮೂವಿ ಅಂತ ಅನ್ಸುತ್ತೆ ಸರ್. ಅದು ಬಂಡವಾಳ ಐ ಥಿಂಕ್ ಸಾಗರ್ ಹೇಳಂದ್ರೆ ಬೆಟ್ರೆ ಕೇಂದ್ರ ಸಾಗರ್ಗೆ ಅದು ಒಂದು ಒಂದು ಹಂತ ದಾಟದ ಮೇಲೆ ಎಷ್ಟಾಯ್ತು ಅಂತ ನಾವು ಕ್ಯಾಲ್ಕುಲೇಟೇ ಮಾಡಲಿಲ್ಲ, ಯಾಕಂದ್ರೆ ಸಿನಿಮಾ ಚೆನ್ನಾಗಿ ಬರಕ್ ಸ್ಟಾರ್ಟ್ ಆಯ್ತು. ಸೊ ವಿ ಹ್ಯಾವ್ ಅ ಹೋಪ್ ಟು ರಿಕವರ್ ಇಟ್ ನೆಕ್ಸ್ಟ್ ಸೀಸನ್. ಇಲ್ಲ ಸರ್, ತುಂಬಾ ಜಾಸ್ತಿನೇ ಆಗಿದೆ. ಸೊ ಅದು ಸಾಗರ್ ಹಿಂಗಾಗ್ತಾರೆ,